ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಮತ್ತೊಂದು ಕಾರ್ಯಕ್ರಮ ನಮ್ಮ ಎಂಎಲ್ಎ ಅನ್ನು ಸಮೀಕ್ಷೆ ಈ ಸಮೀಕ್ಷೆಯಲ್ಲಿ ಇವತ್ತು ಮೊದಲ ಕ್ಷೇತ್ರವಾಗಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಈಗಾಗಲೇ ಈ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಹಾಲಿ ಸಚಿವರು ಗೋಪಾಲಯ್ಯನ ಅವರು ಬಿಜೆಪಿಯಿಂದ ಕಣಕ್ಕಿಳಿದಿದ್ದಾರೆ ಆ ಕ್ಷೇತ್ರದಿಂದ ಕರಗಳ ಮಹಾಪುರ ಆಗಮಿಸ್ತಾ ಇದೆ ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಫಲಿತಾಂಶ ಪ್ರಕಟವಾಗುತ್ತೆ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಯಾರ ಪರ ಜನಾಭಿಪ್ರಾಯ ಇದೆ ಯಾರು ಈ ಬಾರಿ ಗೆಲ್ಲುತ್ತಾರೆ ಗೆಲುವಿನ ಓಟವನ್ನು ಮುಂದುವರಿಸುತ್ತಾರೆ ಹಾಲಿ ಶಾಸಕರು ಎಲ್ಲ ಪ್ರಶ್ನೆಗಳಿಗೆ 12 ಗಂಟೆಗೆ ಉತ್ತರ ಸಿಗುತ್ತೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಿಂದ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರಿನ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಸಮೀಕ್ಷೆ ನಡೆಯತಾ ಇದೆ ಇನ್ನು ಅರ್ಧ ಗಂಟೆಗಳ ಅವಕಾಶ ಇದೆ 11 ಗಂಟೆಗೆ ಕ್ಷೇತ್ರದ ಸಮೀಕ್ಷೆ ಅಂತ್ಯ ಆಗುತ್ತೆ ಸೋ ಕಾಲ್ ಮಾಡಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಜನ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಅವಕಾಶ 11 ಗಂಟೆ ವರೆಗಿದೆ ಇನ್ನು ಕೇವಲ 40 ನಿಮಿಷಗಳ ಅವಕಾಶ ಮಾತ್ರ ಇದೆ ಕಾಲ್ ಮಾಡಿ ನಿಮ್ಮ ಆಯ್ಕೆ ಯಾವುದು ಅಂತ ತಿಳಿಸಿ ನಮ್ಮ ಎಂಎಲ್ಎ ಸಮೀಕ್ಷೆಯಲ್ಲಿ ನೀವು ಭಾಗವಹಿಸಿ 12 ಗಂಟೆಗೆ ಇಲ್ಲಿನ ಫಲಿತಾಂಶವನ್ನ 12 ಗಂಟೆ ಬುಲೆಟಿನ್ ಅಲ್ಲಿ ಕೊಡ್ತೀವಿ ಮಹಾಲಕ್ಷ್ಮಿ ಲೇಔಟ್ ಫಲಿತಾಂಶವನ್ನ ಸದ್ಯಕ್ಕೆ ಏನಾದರೂ ಬದಲಾವಣೆ ಆಗಿದೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಆಡಳಿತಾರೂಢ ಶಾಸಕರ ಅಭಿವೃದ್ಧಿ ಕೆಲಸಗಳವರ ಕೈ ಹಿಡಿಯುತ್ತಾ ಅನ್ನುವಂತ ಮತ್ತೊಂದು ಸಮೀಕ್ಷೆಯನ್ನ ಈಗ ನಡೆಸ್ತಾ ಇದೀವಿ ಈಗಾಗಲೇ ಕಾಲ್ ಮಾಡಿ ಓಟ್ ಮಾಡಿ ಅತಿ ದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಡೆಸಿದೀವಿ ಆಟೋ ರಿಪೋರ್ಟರ್ ಮುಖಾಂತರ ಸಮೀಕ್ಷೆ ನಡೆಸಿದೀವಿ ಗ್ರೌಂಡ್ ರಿಪೋರ್ಟ್ ಮುಖಾಂತರ ಕ್ಷೇತ್ರದ ಎಲ್ಲ ಚಿತ್ರಣವನ್ನ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿದೀವಿ ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಏನಾದರೂ ಇಫೆಕ್ಟ್ ಇದೆಯಾ ಈ ಹಿಂದೆ ಬಂದಿರುವಂತ ಯಾವುದಾದರೂ ಜನ ನಿರ್ಣಯ ಈಗ ಏನಾದರೂ ಬದಲಾವಣೆ ಆಗಿದೆಯಾ ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಆಗಿರುವಂತ ರಾಜಕೀಯ ಬದಲಾವಣೆಗಳು ಬಹಳಷ್ಟು ಆಗಿದೆ ಯಾವ ಯಾವ ಕ್ಷೇತ್ರಗಳು ಬಹಳ ನಿರಾಯಾಸವಾಗಿ ಗೆಲ್ಲುತ್ತೆ ಬಿಜೆಪಿ ಅಂತ ಅನ್ಕೊಂಡಿದ್ದಂತ ಕ್ಷೇತ್ರಗಳಲ್ಲೂ ಕೂಡ ಈಗ ಸದ್ಯಕ್ಕೆ ಬದಲಾವಣೆ ಆಗಿದೆ ಹೊಸ ಅಭ್ಯರ್ಥಿ ಪರಿಚಯ ಆಗಿರಬಹುದು ಬಂಡಾಯ ಆಗಿರಬಹುದು ಇವೆಲ್ಲವನ್ನ ಸದ್ಯಕ್ಕೆ ಟ್ಯಾಕಲ್ ಮಾಡಬೇಕು ಅಂತ ಈಗಾಗಲೇ ನಡೆಸಿರುವಂತ ಸಮೀಕ್ಷೆಗಳನ್ನು ಹೊರತುಪಡಿಸಿ ಮತ್ತೊಂದು ಸಮೀಕ್ಷೆಯನ್ನ ಮತ್ತೊಮ್ಮೆ ಜನಾಭಿಪ್ರಾಯವನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಇದೀಗ ನಾವು ಮಾಡಿದೀವಿ ಎಲೆಕ್ಷನ್ ಸೆಂಟರ್ ನಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಕೊನೆ ಕ್ಷಣದ ಸಮೀಕ್ಷೆ ಮುಂದುವರಿತಾ ಇದೆ ನಮ್ಮ ಔಟ್ಪುಟ್ ಚೀಫ್ ಆಗಿರುವಂತ ಸುರೇಶ್ ಅವರು ಈಗ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಎಲೆಕ್ಷನ್ ಸೆಂಟರ್ ಇಂದ ಓವರ್ ಟು ಸುರೇಶ್ ಎಸ್ ಪ್ರಣೋತ್ ಈಗಾಗಲೇ ನಾವು ಅನೇಕ ಈ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸುವಂಥ ಕಾರ್ಯಕ್ರಮಗಳನ್ನು ನೀವು ಹೇಳಿದ ಹಾಗೆ ಬೇರೆ ಬೇರೆ ರೂಪದಲ್ಲಿ ಮಾಡ್ತಾ ಬಂದಿದ್ದೇವೆ ಕಾಲ್ ಮಾಡಿ ಓಟ್ ಮಾಡಿ ಆಗಿರ್ಬೋದು ಗ್ರೌಂಡ್ ರಿಪೋರ್ಟ್ ಆಗಿರ್ಬೋದು ಆಟೋ ರಿಪೋರ್ಟ್ ಆಗಿರ್ಬೋದು ಹೀಗೆ ಕ್ಷೇತ್ರದಲ್ಲಿ ಸಂಚಾರ ಮಾಡೋದು ಒಂದು ಕಡೆ ಆದರೆ ಎಲೆಕ್ಷನ್ ಹೆಡ್ ಆಫೀಸ್ ಆಗಿ ಕೆಲಸ ಮಾಡ್ತಿರುವಂಥ ಪವರ್ ಟಿ ವಿ ಇಲ್ಲೇ ಕುಳಿತು ನಮ್ಮ ಪ್ರತಿನಿಧಿಗಳು ರಾಜ್ಯದ ವಿಧಾನಸಭಾ ಕ್ಷೇತ್ರಗಳ ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಬೆಂಗಳೂರಿನ ಪ್ರಮುಖ ವಿಧಾನಸಭಾ ಕ್ಷೇತ್ರವಾಗಿರುವಂಥ ಮಹಾಲಕ್ಷ್ಮಿ ಲೇಔಟ್ನ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಜನರು ಯಾರಾಗಬೇಕು ನಮ್ಮ ಎಂಎಲ್ಎ ಅನ್ನೋದನ್ನು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮೂಲಕ ಇಲ್ಲಿ ತಮ್ಮ ಎಂಎಲ್ಎ ಯಾರಾಗಬೇಕು ಅನ್ನೋದನ್ನು ಅವರು ನಿರ್ಧಾರವನ್ನು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಇದುವರೆಗೂ ಕೂಡ ಒಂದು ರೀತಿಯಾದ ಒಂದು ವಾತಾವರಣ ಇತ್ತು ಇನ್ನೂ ಕೂಡ ಜನರು ಒಂದು ತೀರ್ಮಾನಕ್ಕೆ ಬಂದಿರಲಿಲ್ಲ ಆದರೆ ದಿನ ಕಳೆದಂತೆ ಈಗ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೇರೆ ರೀತಿಯಾದ ಟ್ರೆಂಡ್ ಸೃಷ್ಟಿ ಆಗ್ತಾ ಇದೆ ಆದರೆ ಜನರು ಈಗ ತಮ್ಮ ಅಭ್ಯರ್ಥಿ ಅಥವಾ ತಮ್ಮ ಜನನಾಯಕ ಯಾರಾಗಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡೋ ನಿಟ್ಟಲ್ಲಿ ಗಂಭೀರವಾಗಿ ಯೋಚನೆಗಳನ್ನು ಮಾಡ್ತಾ ಇರೋದು ಕೂಡ ಸ್ಪಷ್ಟವಾಗ್ತಾ ಇದೆ ಮಹಾಲಕ್ಷ್ಮಿ ಲೇಔಟ್ ವಿಚಾರಕ್ಕೆ ಬರೋದಾದರೆ 2008 ಈ ಒಂದು ವಿಧಾನಸಭಾ ಕ್ಷೇತ್ರ ರಚನೆ ಆಗುತ್ತೆ ಆ ರಚನೆ ಆದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ನರೇಂದ್ರ ಬಾಬುರು 2008 ಮೊದಲ ಬಾರಿಗೆ ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬರ್ತಾರೆ ಆ ನಂತರದ ಚುನಾವಣೆಗಳಲ್ಲಿ ಗೋಪಾಲಯ್ಯನವರು ಕಮಾಲ್ ಮಾಡ್ತಾ ಬರ್ತಾರೆ 2013 ಚುನಾವಣೆಯಲ್ಲಿ ಅವರು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸ್ತಾರೆ ಆನಂತರ 2018 ಚುನಾವಣೆಯಲ್ಲಿ ಕೂಡ ಜಯಭೇರಿಯನ್ನು ಬಾರಿಸ್ತಾರೆ ಬದಲಾದಂಥ ರಾಜಕೀಯ ಸನ್ನಿವೇಶಗಳಲ್ಲಿ 2019 ಅವರು ಬಿ ಜೆ ಪಿಯ ಹುರಿಯಾಳಾಗ್ತಾರೆ ಅಲ್ಲೂ ಕೂಡ ಅವರು ಗೆದ್ದು ಬರ್ತಾರೆ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಅವರು ತಮ್ಮ ಮತ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ತಾ ಬರ್ತಾರೆ ಮೊದಲ ಚುನಾವಣೆಯಲ್ಲಿ 3ನೇ ಸ್ಥಾನದಲ್ಲಿದ್ದಂಥ ಕೆ ಗೋಪಾಲಯ್ಯ 3 ಚುನಾವಣೆಗಳು ಎದುರಿಸಿದ ನಂತರ ಸತತವಾಗಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ ಬಂದಿರೋದನ್ನು ಗಮನಿಸ್ಬೋದು ಮೊದಲೇ ಚುನಾವಣೆಯಲ್ಲಿ 24% ಓಟನ್ನು ಗಳಿಸಿದರೆ ಆ ನಂತರ ಅವರು 44% ಓಟನ್ನು ಗಳಿಸ್ತಾರೆ ಆನಂತರ 55% ಆಗುತ್ತೆ ಉಪಚುನಾವಣೆ ನೋಡೋ ಸಂದರ್ಭದಲ್ಲಿ 58% ಮತ ಪ್ರಮಾಣವನ್ನು ಪಡೆಯುವ ಮೂಲಕ ಒಂದು ರೀತಿ ತಮಗೆ ಕ್ಷೇತ್ರದಲ್ಲಿ ಎದುರಾಳಿಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆದರೆ ಈ ಬಾರಿ ಶತಾಯಗತಾಯ ಗೋಪಾಲಯ್ಯ ಅವರನ್ನ ಸೋಲಿಸಬೇಕು ಅಂತೇಳಿ ಕಾಂಗ್ರೆಸ್ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ಎಎಪಿ ಕೂಡ ಪ್ರಬಲ ಅಭ್ಯರ್ಥಿಯನ್ನು ಇಲ್ಲಿ ಕಣಕ್ಕಿಳಿಸಿರ್ತಕ್ಕಂಥದ್ದು ರಾಜ್ಯ ಸಹಸಂಚಾಲಕರಾಗಿರುವಂಥ ಶಾಂತಲಾ ದಾಮಲೆಯವರು ಈ ಬಾರಿ ಗೋಪಾಲಯ್ಯ ವಿರುದ್ಧ ಕಣಕ್ಕಿಳಿದಿದ್ದಾರೆ ಇನ್ನು ಕ್ಷೇತ್ರದ ಬಗ್ಗೆ ಹೇಳೋದಾದರೆ ಕೈಗಾರಿಕಾ ಪ್ರದೇಶಗಳನ್ನು ಹೊಂದಿದೆ ವಸತಿ ಪ್ರದೇಶಗಳನ್ನು ಹೊಂದಿರತಕ್ಕಂಥದ್ದು ಹಾಗೆಯೇ ವ್ಯಾಪಾರ ವಾಣಿಜ್ಯ ಕೇಂದ್ರಗಳನ್ನು ಕೂಡ ಹೊಂದಿರತಕ್ಕಂಥ ಕ್ಷೇತ್ರ ಇದು ಹಾಗೆಯೇ ಕೊಳೆಗೇರಿ ಪ್ರದೇಶಗಳು ಕೂಡ ಇದ್ದಾವೆ ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಗೋಪಾಲಯ್ಯವರು ಈ ಅವಧಿಯಲ್ಲಿ ಮಂತ್ರಿಯಾಗಿ ಮಾಡಿದಂಥ ಕೆಲಸ ಕಾರ್ಯಗಳು ಶಾಸಕರಾಗಿದ್ದ ಸಂದರ್ಭದಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳು ಇವೆಲ್ಲವನ್ನು ಕೂಡ ಗಮನಿಸಿ
ಜನರು ತಮ್ಮ ಮತವನ್ನ ದಾಖಲು ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಪ್ರತಿನಿಧಿಗಳು ಕರೆಗಳನ್ನು ಸ್ವೀಕರಿಸುತ್ತಾರೆ ನಾವು ನೋಡಬಹುದು ಕರೆಗಳ ಮಹಾಪುರಾಣ ಬರ್ತಾ ಇದೆ ಇಲ್ಲಿ ಒಂದು ರೀತಿ ಬಿಜೆಪಿ ಮತ್ತು ಎಎಪಿ ನಡುವೆ ಕೂಡ ಸ್ಪರ್ಧೆ ಏರ್ಪಡ್ತಾ ಇದೆ ಕೆಲವೊಂದಷ್ಟು ಜನ ಕಾಂಗ್ರೆಸ್ ಕೂಡ ಮತವನ್ನ ಮಾಡ್ತಾ ಇದ್ದಾರೆ ಅಂತಿಮವಾಗಿ ನೋಡಬೇಕಾಗುತ್ತೆ ಯಾರಿಗೆ ಜನರು ಆಶೀರ್ವಾದನ ಮಾಡ್ತಾರೆ ಈ ಬಾರಿ ಮತ್ತೆ ಗೋಪಾಲ್ ಅವರು ಗೆದ್ದು ಬರೋದಕ್ಕೆ ಅವಕಾಶಗಳಿದೆಯಾ ಅನ್ನೋದಕ್ಕೆ ಸ್ಪಷ್ಟವಾಗುತ್ತೆ ಈ ಕೆಲವೇ ಕ್ಷಣಗಳಲ್ಲಿ ಕಣ್ಣು